ಮಿತ್ರರೇ ನಮಸ್ಕಾರ. ಮಿತ್ರರೇ, ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ಬಗ್ಗೆ ಇಡೀ ವಿಶ್ವ ತಲೆ ಕೆಡಿಸ್ಕೊಂಡಿತ್ತು. ಇಡೀ ವಿಶ್ವ ಬೆರಗುಗಣ್ಣಿನಿಂದ ಈ ಮೀಟಿಂಗ್ ಅನ್ನು ನೋಡ್ತಾ ಇತ್ತು. ಅರೆ, ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಪ್ರತಿ ವರ್ಷವೂ ಆಗುತ್ತೆ, ಈ ವರ್ಷ ವಿಶೇಷ ಏನು ಅಂತ ನಿಮಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಈ ವರ್ಷ ಸಾಕಷ್ಟು ವಿಶೇಷತೆ ಇದೆ ಮಿತ್ರರೇ. ಅದಕ್ಕೇನು ಕಾರಣ ಅಂತಂದರೆ, ಈ ವರ್ಷದ ವಿಶೇಷ ಏನು ಅಂತಂದರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭೇಟಿಯಾಗ್ತಾರೆ, ಇದೇ ವಿಶೇಷ ಆಗಿತ್ತು. ಈಗ ನಿಮಗೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಭಾರತದ ಪ್ರಧಾನಿ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ಪುತಿನ್ ಭೇಟಿಯಾಗ್ತಿರೋದು ಇದೇನು ಹೊಸ್ತ? ಹಲವು ಬಾರಿ ಭೇಟಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆದಾಗಲೂ ಕೂಡ ಪುತಿನ್ರನ್ನು ಭೇಟಿಯಾಗಿದ್ದರು. ಈಗ ಯಾಕೆ ಇದು ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ ಅಂತ ನಿಮಗೊಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ ಮಿತ್ರರೆ. ಯಾಕೆ ಅಂತಂದರೆ, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದ ಬಳಿಕ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ಪುತಿನ್ ಭೇಟಿಯಾಗ್ತಾ ಇದ್ದಾರೆ. ನೇರಾನೇರ ಭೇಟಿ ಇದು, ಮಾತುಕತೆ ನಡೆಸಿದ್ರು, ಫೋನ್ನಲ್ಲಿ ಸಂಭಾಷಣೆ ಆಗಿತ್ತು, ಇದೆಲ್ಲ ಆಗೋಗಿತ್ತು, ಆದರೆ ನೇರಾನೇರ ಭೇಟಿಯಾಗಿರಲಿಲ್ಲ, ಮೊದಲ ಬಾರಿಗೆ ಭೇಟಿಯಾಗ್ತಾ ಇದ್ದಾರೆ. ಹೀಗಾಗಿ ಇಡೀ ವಿಶ್ವ ಈ ಭೇಟಿಯನ್ನು ಎದುರು ನೋಡ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡ್ತಾರೆ? ಏನಾದರೂ ಯುದ್ಧದ ವಿಚಾರವನ್ನು ಪ್ರಸ್ತಾಪಿಸುವಂಥ ಧೈರ್ಯ ಮಾಡ್ತಾರಾ? ಅಥವಾ ರಷ್ಯಾ ಜೊತೆಗೆ ಇನ್ನಷ್ಟು ಸಂಬಂಧ ಸುಧಾರಿಸಬೇಕು ಅಂಥೇಳಿ ಬಹಳ ಆತ್ಮೀಯವಾಗಿ ನಡೆದುಕೊಳ್ತಾರಾ? ಆ ವಿಚಾರವನ್ನು ಪ್ರಸ್ತಾಪವನ್ನೇ ಮಾಡೋದಿಲ್ವಾ? ಯುದ್ಧದ ಬಗ್ಗೆ ಭಾರತ ಚಕಾರ ಎತ್ತೋದಿಲ್ವಾ? ಹೀಗೆ ಅನೇಕ ರೀತಿಯಾಗಿ ವಿಶ್ವದ ಮಾಧ್ಯಮಗಳು ನೋಡ್ತಾ ಇದ್ವು. ವೆಸ್ಟರ್ನ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಎಲ್ಲರೂ ಕೂಡ ಇದನ್ನು ಬೆರಗುಗಣ್ಣಿಂದ ನೋಡ್ತಾ ಇದ್ವು. ಆದರೆ ಮಿತ್ರರೇ, ಮೋದಿ ತಾನೇನೆಂಬುದನ್ನು ಜಗತ್ತಿಗೆ ತೋರಿಸಿದ್ದಾರೆ, ತನ್ನ ತಾಕತ್ತನ್ನು ಜಗತ್ತಿನೆದುರು ಪ್ರೂವ್ ಮಾಡಿದ್ದಾರೆ. ಹೌದು ಮಿತ್ರರೇ, ನಮ್ಮ ಸ್ನೇಹ ಏನೇ ಇರಬಹುದು, ಆದರೆ ನಮ್ಮ ಸಿದ್ಧಾಂತಕ್ಕೆ ನಾವು ಯಾವತ್ತೂ ಕೂಡ ರಾಜಿ ಆಗೋದಿಲ್ಲ ಅಂತ ಮೋದಿ ಜಗತ್ತಿಗೆ ಸಂದೇಶ ಸಾರಿದ್ದಾರೆ. ಪುತಿನ್ಗೆ ನೇರಾನೇರವಾಗಿ ಒಂದು ಸಲಹೆಯನ್ನು ಯುದ್ಧದ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಮೋದಿ ಮತ್ತು ಪುತಿನ್ ನಡುವೆ ಆದಂಥ ಮಾತುಕತೆ ಇವತ್ತು ವಿಶ್ವದಲ್ಲಿ ಚರ್ಚೆ ಆಗ್ತಾ ಇದೆ. ಮೋದಿಗೆ ಶಹಬಾಸ್ಗಿರಿ ಸಿಗ್ತಾ ಇದೆ, ಅದೇನು ಎತ್ತ ಎಲ್ಲೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೋದಿ ಪುತಿನ್ ಮಾತುಕತೆಯ ವಿವರವನ್ನು ಹೇಳೋದಕ್ಕೂ ಮುಂಚೆ ಈ ಭೇಟಿ ಆರಂಭದಿಂದಲೇ ಶುರು ಮಾಡಿಬಿಡ್ತೀನಿ. ನಿಮಗೆಲ್ಲ ಗೊತ್ತು, ಮೋದಿ ಯಾವುದೇ ವಿಶ್ವ ನಾಯಕನನ್ನು ಭೇಟಿಯಾಗಲಿ ಅವರು ಆಲಿಂಗನವನ್ನು ಮಾಡ್ಕೊಳ್ತಾರೆ, ಅಂದರೆ ಹಗ್ ಮಾಡ್ತಾರೆ. ಅದು ಟ್ರಂಪ್ ಇರಬಹುದು, ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇರಬಹುದು, ಬೋರಿಸ್ ಜಾನ್ಸನ್ ಇರಬಹುದು, ಜಪಾನ್ ಪ್ರಧಾನಿ ಇರಬಹುದು, ಆಸ್ಟ್ರೇಲಿಯಾದ ಪ್ರಧಾನಿ ಇರಬಹುದು, ಚೈನಾ ಅಧ್ಯಕ್ಷರು ಇರಬಹುದು, ರಷ್ಯಾದ ಅಧ್ಯಕ್ಷರು ಕೂಡ ಇರಬಹುದು, ಮೋದಿ ಯಾರನ್ನೇ ಆದರೂ ಕೂಡ ಹಗ್ ಮಾಡ್ತಾರೆ. ಇದು ಅವರ ಬಾಡಿ ಲ್ಯಾಂಗ್ವೇಜ್, ವಿಶ್ವಕ್ಕೊಂದು ಸಂದೇಶ ಕೊಡುವಂಥದ್ದು. ನಮ್ಮ ಸ್ನೇಹ ಈ ಮಟ್ಟದಲ್ಲಿದೆ, ಒಬ್ಬರನ್ನೊಬ್ಬರು ಹಗ್ ಮಾಡುವ ಮಟ್ಟದಲ್ಲಿ ನಮ್ಮ ನಡುವಿನ ಸ್ನೇಹ ಇದೆ, ನಮ್ಮ ದೇಶದ ಸ್ನೇಹವೂ ಕೂಡ ಇದೇ ರೀತಿಯಾಗಿದೆ ಅಂತ ಮೋದಿ ಜಗತ್ತಿಗೆ ಸಂದೇಶ ಕೊಡುವಂಥ ರೀತಿ ಅದು. ಮೋದಿ ಸಾಮಾನ್ಯವಾಗಿ ಜಸ್ಟ್ ಹ್ಯಾಂಡ್ ಶೇಕ್ ಮಾಡಿ ಮೂವ್ ಆಗುವಂಥದ್ದು ಕಡಿಮೆ, ಅಂದರೆ ಆತ್ಮೀಯವಾದ ದೇಶಗಳ ಜೊತೆಗೆ ಮಾತ್ರ. ಪಾಕಿಸ್ತಾನದ ಪ್ರಧಾನಿ ಸಿಕ್ಕಾಗ ಹಗ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಜಸ್ಟ್ ಸ್ಮೈಲ್ ಕೊಟ್ಟು ಮುಂದೆ ಹೋದರೂ ಹೋಗಬಹುದು, ಆ ರೀತಿಯ ಸನ್ನಿವೇಶ ನಿರ್ಮಾಣ ಆದರೂ ಆಗಬಹುದು. ಯಾವೆಲ್ಲ ಆತ್ಮೀಯ ದೇಶಗಳಿದಾವೋ ಅದರ ಮುಖ್ಯಸ್ಥರು ಸಿಕ್ಕಂಥ ಸಂದರ್ಭದಲ್ಲಿ ಮೋದಿ ಹಗ್ ಮಾಡ್ತಾರೆ, ಇದು ಅವರ ಬಾಡಿ ಲ್ಯಾಂಗ್ವೇಜ್, ಅವರು ರೂಢಿಸಿಕೊಂಡು ಬಂದಂಥ ಒಂದು ಸಂಪ್ರದಾಯ. ಪುತಿನ್ ಸಿಕ್ಕಾಗಲೂ ಹಾಗೆ ಮೋದಿ ಹಗ್ ಮಾಡ್ತಾ ಇದ್ರು, ಆದರೆ ಪುತಿನ್ ಇದಕ್ಕೆ ಉಲ್ಟ ಆದ್ಮಿ, ಪುತಿನ್ಗೆ ಹಗ್ ಮಾಡೋದು ಇಷ್ಟ ಆಗೋಲ್ಲ, ಪುತಿನ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ, ಅವರು ಹ್ಯಾಂಡ್ ಶೇಕ್ ಮಾಡ್ತಾರೆ, ಜಸ್ಟ್ ಸ್ಮೈಲ್ ಮಾಡ್ತಾರೆ, ಆ ರೀತಿಯ ಒಂದು ಕ್ಯಾರೆಕ್ಟರ್ ಪುತಿನ್ರದ್ದು. ಇತ್ತೀಚೆಗಷ್ಟೇ ಒಂದು ಫೋಟೋ ವೈರಲ್ ಆಗಿತ್ತು ಮಿತ್ರರೆ, ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನನ್ನು ರಷ್ಯಾ ಅಧ್ಯಕ್ಷರು ಭೇಟಿಯಾದಂಥ ಸಂದರ್ಭದಲ್ಲಿ ಮಾರುದ್ದಕ್ಕೆ ಕೂರಿಸ್ಬಿಟ್ಟಿದ್ರು. ಕೊರೋನಾ ಕಡಿಮೆ ಆದ ಬಳಿಕ ಇಬ್ಬರೂ ಕೂಡ ವ್ಯಾಕ್ಸಿನನ್ನು ತೆಗೆದುಕೊಂಡ ಬಳಿಕವೂ ಕೂಡ ಪುತಿನ್ ಒಂದು ಮಾರುದ್ದ ಕೂರಿಸಿದ್ರು. ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಒಂದು ಟೇಬಲ್ನ ಆಚೆ ತುದಿಯಲ್ಲಿ ಕೂರಿಸಿ ಪುತಿನ್ ಈಚೆ ತುದಿಯಲ್ಲಿ ಕೂತು ಮಾತುಕತೆಯನ್ನು ನಡೆಸಿದ್ರು. ಅಂದರೆ ಆ ರೀತಿಯಾಗಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ, ಅವರ ಸ್ವಭಾವವೇ ಡಿಫ್ರೆಂಟ್. ಆದರೆ ಪ್ರಧಾನಿ ನರೇಂದ್ರ ಮೋದಿ ವಿಚಾರದಲ್ಲಿ ಹಾಗಿರಲಿಲ್ಲ, ಪುತಿನ್ ಯಾವಾಗಲೂ ಕೂಡ ಮೋದಿ ಸಿಕ್ತಿದ್ದಂತೆ ಅವರೇ ಹಗ್ ಮಾಡ್ತಾ ಇದ್ರು, ಮೋದಿ ಹಗ್ ಮಾಡೋದಕ್ಕೂ ಮುಂಚೆ ಪುತಿನ್ ಹಗ್ ಮಾಡ್ತಾ ಇದ್ರು. ಆದರೆ ಈ ಬಾರಿ ಮಿತ್ರರೇ, ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಆಗ್ತಾ ಇದೆಯಲ್ಲ, ಈ ವೇಳೆ ಪುತಿನ್ ಮತ್ತು ಭಾರತದ ಪ್ರಧಾನಿ ಮೋದಿ ಭೇಟಿಯಾದ್ರು. ಈ ಸಂದರ್ಭದಲ್ಲಿ ಮೋದಿ ಹಗ್ ಮಾಡೋದಕ್ಕೆ ಮುಂದಾಗಿಲ್ಲ, ಪುತಿನ್ ಸಿಕ್ತಿದ್ದಂತೆ ಹಗ್ ಮಾಡಿಲ್ಲ, ಜಸ್ಟ್ ಹ್ಯಾಂಡ್ ಶೇಕ್ ಮಾಡಿ ಇಬ್ಬರು ಕೂಡ ಮಾತುಕತೆಯನ್ನು ಆರಂಭಿಸಿಬಿಟ್ರು. ಈ ಮೂಲಕವೂ ಕೂಡ ಜಗತ್ತಿಗೊಂದು ಸಂದೇಶವನ್ನು ಕೊಟ್ಟರು. ಮಿತ್ರರೇ, ರಷ್ಯಾ ಮೇಲಿರುವ ಆರೋಪ ಏನು? ಯುದ್ಧವನ್ನು ಮಾಡ್ತಾ ಇದೆ, ಅದರಲ್ಲೂ ಇದಕ್ಕೆ ಕಾರಣ ಯಾರು? ಪುತಿನ್. ಇಂಥ ಒಬ್ಬ ಯುದ್ಧ ಮಾಡ್ತಿರುವಂಥ ವ್ಯಕ್ತಿ, ಅಮಾಯಕರ ಸಾವಿಗೆ ಕಾರಣವಾಗ್ತಿರುವ ವ್ಯಕ್ತಿಯ ಜೊತೆಗೆ ಹಗ್ ಮಾಡಿದ್ರೆ ಜಗತ್ತಿಗೊಂದು ನೆಗೆಟಿವ್ ಸಂದೇಶ ಹೋಗುತ್ತೆ, ಭಾರತವೇ ರಷ್ಯಾವನ್ನು ಹಗ್ ಮಾಡಿದೆ ಅನ್ನುವ ರೀತಿಯಲ್ಲಿ ಸಂದೇಶ ಹೋಗುತ್ತೆ. ಆ ರೀತಿಯಾಗಿ ಆಗಬಾರ್ದು, ಭಾರತ ಇದನ್ನು ಯಾವತ್ತೂ ಮಾಡೋದಿಲ್ಲ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಜಸ್ಟ್ ಹ್ಯಾಂಡ್ ಶೇಕ್ ಮಾಡಿದ್ರು, ನಂತರ ಮಾತುಕತೆಯನ್ನು ಆರಂಭಿಸಿದರು. ಮಿತ್ರರೇ, ಮಾತುಕತೆ ಆರಂಭದಲ್ಲಿ ಏನಾಯಿತು? ಸಹಜವಾಗಿ ಭಾರತ ರಷ್ಯಾ ಸಂಬಂಧದ ಬಗ್ಗೆ ಚರ್ಚೆ ಆಯಿತು, ನಂತರ ನೇರಾನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಯುದ್ಧದ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಹೇಗೆ ಪ್ರಸ್ತಾಪಿಸಿದ್ರು ಅಂದರೆ, ಮೊದಲಿಗೆ ಮೋದಿ ಏನು ಹೇಳಿದ್ರು ಗೊತ್ತಾ? ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಆರಂಭಿಸಿದಾಗ ಭಾರತಕ್ಕೊಂದು ಸಂಕಷ್ಟ ಎದುರಾಗಿತ್ತು, ಅದೇನಂತಂದರೆ ಭಾರತದ ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿದ್ರು, ಅವರನ್ನು ಕರೆತರೋದಕ್ಕೆ ನಮಗೆ ರಷ್ಯಾ ಸಹಕಾರ ಮಾಡಿದೆ, ಅದಕ್ಕೆ ನಾವು ಆಭಾರಿಯಾಗಿದ್ದೀವಿ, ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ನಮಗೆ ಉಕ್ರೇನ್ ಕೂಡ ಸಹಾಯ ಮಾಡಿದೆ, ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೀವಿ. ಮಿತ್ರರೇ, ಇಲ್ಲಿ ಗಮನಿಸಿ,
ಪ್ರಧಾನಿ ನರೇಂದ್ರ ಮೋದಿ ರಷ್ಯಾ ಅಧ್ಯಕ್ಷರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಕೇವಲ ರಷ್ಯಾಗೆ ಮಾತ್ರ ಧನ್ಯವಾದವನ್ನು ಹೇಳಿಲ್ಲ, ನಮಗೆ ಅವತ್ತು ಯುದ್ಧದ ಸಂದರ್ಭದಲ್ಲಿ ಉಕ್ರೇನ್ ಕೂಡ ಸಹಾಯ ಮಾಡಿದೆ, ನಾವು ಅವರಿಗೂ ಕೂಡ ಆಭಾರಿಯಾಗಿದ್ದೀವಿ ಅಂತ ಮೋದಿ ಹೇಳಿದ್ರು. ಇದಕ್ಕೆಲ್ಲ ಗಡಿಸಬೇಕು ಮಿತ್ರರೇ. ಮಿತ್ರರೇ, ಈ ಮೂಲಕವಾಗಿ ಒಂದು ಸಂದೇಶವನ್ನು ಕೊಟ್ಟರು, ನಾವು ರಷ್ಯಾ ಜೊತೆಗೆ ಮಾತ್ರ ಇಲ್ಲ ಉಕ್ರೇನ್ ಜೊತೆಗೂ ಕೂಡ ಇದ್ದೀವಿ ಅನ್ನುವಂಥದ್ದು. ಅದಾಗ್ತಿದ್ದ ಹಾಗೆ ಮೋದಿ ಬಹಳ ಇಂಪಾರ್ಟೆಂಟ್ ಆದ ವಿಚಾರವನ್ನು ಹೇಳಿದ್ರು. ಇವತ್ತಿನ ಶತಮಾನ ಯುದ್ಧದ ಶತಮಾನ ಅಲ್ಲ, ಯುದ್ಧ ಒಂದೇ ಪರಿಹಾರ ಅಲ್ಲ. ಇವತ್ತು ನಾವು ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಬಹುದು, ಶಾಂತಿ ಮಾತುಕತೆ ಆಗಬೇಕು, ಈ ಮೂಲಕವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಶತಮಾನ ಇದು, ಯುದ್ಧ ಮುಗಿದು ಹೋದ ಶತಮಾನ ಅಂತ ಪ್ರಧಾನಿ ನೇರಾನೇರವಾಗಿ ಪುತಿನ್ಗೆ ಹೇಳಿದ್ರು. ಮಿತ್ರರೇ, ಇದಕ್ಕಿಂತ ಗಡಿಸಬೇಕಾ, ಇದಕ್ಕಿಂತ ಗಟ್ಟಿಯಾದಂಥ ವಿದೇಶಾಂಗ ನೀತಿ ಬೇಕಾ? ಸಾಮಾನ್ಯವಾಗಿ ನಮ್ಮ ರಾಜಕಾರಣಿಗಳು ಏನು ಮಾಡ್ತಾರೆ ಹೇಳಿ, ಎದುರುಗಡೆ ಇದ್ದಾಗ ಏನೂ ಮಾತನಾಡೋದಿಲ್ಲ, ಹಿಂದ್ಗಡೆಯಿಂದ ಮಾತನಾಡ್ತಾರೆ. ನಾನು ನಿಮಗೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ಯಡಿಯೂರಪ್ಪ ಸಿದ್ದರಾಮಯ್ಯ ಅಂತ ತಿಳ್ಕೊಳ್ಳಿ, ನಮ್ಮ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಸಿದ್ದರಾಮಯ್ಯನನ್ನು ಯಡಿಯೂರಪ್ಪ ಟೀಕಿಸ್ತಾರೆ, ಯಡಿಯೂರಪ್ಪನನ್ನು ಸಿದ್ದರಾಮಯ್ಯ ಟೀಕಿಸ್ತಾರೆ. ಇಬ್ಬರೂ ಕೂಡ ವಾಚಾಮಗೋಚವಾಗಿ ಬೈಕೊಳ್ತಾರೆ. ಯಾವಾಗ? ಎದುರಿಗಿಲ್ಲದಾಗ. ಎದುರಿಗೆ ಸಿಕ್ಕಾಗ ಇಬ್ಬರು ಬಹಳ ಸ್ನೇಹಿತರು, ಎಷ್ಟೋ ವರ್ಷದ ಚಡ್ಡಿ ದೋಸ್ತುಗಳ ಥರ ಮಾಡಿಬಿಡ್ತಾರೆ. ಅಂದರೆ ಈ ರೀತಿಯ ರಾಜಕಾರಣ ಇದೆ. ಆದರೆ ಮೋದಿ ಏನು ಮಾಡಿದ್ರು? ಪುತಿನ್ ಎದುರುಗಡೆ ಕೂತಿದ್ದಾರೆ, ಅವರೊಂದು ದೇಶದ ಮುಖ್ಯಸ್ಥರು, ಮೋದಿ ಭಾರತದ ಮುಖ್ಯಸ್ಥರು, ಎರಡು ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ. ಅಲ್ಲಿಬ್ರು ಕೂತಿದ್ದಾರೆ ಅಂತಂದರೆ ಭಾರತ ಮತ್ತು ರಷ್ಯಾ ಕೂತಿದೆ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ಪುತಿನ್ಗೆ ಹೇಳ್ತಾರೆ, ಈ ಶತಮಾನ ಯುದ್ಧದ್ದಲ್ಲ, ನೀವು ಯುದ್ಧವನ್ನು ನಿಲ್ಲಿಸಬೇಕು, ಮಾತುಕತೆ ಮೂಲಕ ಇದನ್ನೆಲ್ಲ ಬಗೆಹರಿಸಿಕೊಳ್ಬೇಕು ಅಂತ ಸಲಹೆ ಕೊಡ್ತಾರೆ. ಮಿತ್ರರೇ, ಈ ಬಗ್ಗೆ ಈಗ ಭಾರತದ ಮಾಧ್ಯಮಗಳಲ್ಲಿ ಎಷ್ಟು ಚರ್ಚೆ ಆಗ್ತಿದೆಯೋ ಅದರ 100 ಪಟ್ಟು ವಿದೇಶಿ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದ ನಿಲುವಿನ ಬಗ್ಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಏನು ವೆಸ್ಟರ್ನ್ ಮೀಡಿಯಾಗಳಿರಬಹುದು, ವೆಸ್ಟರ್ನ್ ಕಂಟ್ರೀಸ್ ಇರಬಹುದು, ಭಾರತದ ಬಗ್ಗೆ ಗೂಬೆ ಕೂರಿಸ್ತಿದ್ವಲ್ಲ, ಭಾರತ ರಷ್ಯಾ ಪರವಾಗಿದೆ, ಭಾರತ ಇದುವರೆಗೂ ಕೂಡ ಯುದ್ಧವನ್ನು ಖಂಡಿಸಿಲ್ಲ, ಪುತಿನ್ರನ್ನು ಖಂಡಿಸಿಲ್ಲ ಅಂತ. ಈಗ ಭಾರತ ನಾನೇನೆಂಬುದನ್ನು ಸಾಬೀತು ಮಾಡಿದೆ. ನಾವು ಕೇವಲ ಯಾವುದೋ ಪೇಪರ್ ಹೇಳಿಕೆಯನ್ನು ಬಿಡುಗಡೆ ಮಾಡೋದು ಅಥವಾ ಎಲ್ಲೋ ನಿಂತ್ಕೊಂಡು ಖಂಡಿಸೋದು ಅಲ್ಲ, ನೇರಾನೇರವಾಗಿ ಸಲಹೆಯನ್ನು ಕೊಡ್ತೀವಿ, ಇದು ಭಾರತದ ತಾಕತ್ತು ಅಂತೇಳಿ ಜಗತ್ತಿಗೆ ಮೋದಿ ಸಂದೇಶ ಕೊಟ್ಟಿದ್ದಾರೆ. ಮತ್ತೆ ಇದನ್ನು ರಾಯ್ಟರ್ಸ್ ಹೇಗೆ ಬರೆದಿದೆ ಅಂತಂದರೆ, ಇಂಡಿಯಾಸ್ ಮೋದಿ ಅಸೇಲ್ಸ್ ಪುತಿನ್ ಓವರ್ ಉಕ್ರೇನ್ ವಾರ್ ಅಂತ ಬರೆದಿದೆ. ಇಲ್ಲಿ ಅಸೇಲ್ಸ್ ಅನ್ನುವಂಥ ಪದ ಬಳಕೆ ಮಾಡಿದೆ. ಈ ಅಸೇಲ್ಸ್ ಅಂದರೆ ತುಂಬ ದೊಡ್ಡ ಅರ್ಥ ಇದೆ. ಅದೇನು ಅಂತಂದರೆ, ಸಾಮಾನ್ಯವಾಗಿ ಒಂದು ಅಟ್ಯಾಕ್ ಮಾಡುವಂಥದ್ದು ಅಂದರೆ ಶಸ್ತ್ರದಿಂದ ಆಗಬಹುದು ಇಲ್ಲ ಫಿಸಿಕಲಿ ಅಟ್ಯಾಕ್ ಮಾಡಬಹುದು. ಆದರೆ ಈ ಅಸೇಲ್ಸ್ ಪದದ ಅರ್ಥ ಏನು ಅಂತಂದರೆ, ಮೋದಿ ಪದಗಳಿಂದಲೇ ಪುತಿನ್ಗೆ ದಾಳಿ ಮಾಡಿಬಿಟ್ರು, ತನ್ನ ಪದಗಳಿಂದಲೇ ಪುತಿನ್ ಮೇಲೆ ಹರಿಹಾಯ್ದರು ಅಂತೇಳಿ ರಾಯ್ಟರ್ಸ್ ಬರೆದಿದೆ. ಹೀಗೆ ಇಡೀ ವಿಶ್ವ ಮೋದಿ ನಡೆಯನ್ನು ಕೊಂಡಾಡ್ತಾ ಇದೆ. ಮಿತ್ರರೇ, ಇಷ್ಟೆಲ್ಲ ಆದರೆ ಪುತಿನ್ ಏನು ಕಡಿಮೆ ವ್ಯಕ್ತಿನ? ಅವ್ರು ಹಾಗೆಲ್ಲ ಸ್ವೀಕರಿಸೋದಿಲ್ಲ, ಅವರಿಗಿದೆಲ್ಲ ಇಷ್ಟ ಆಗೋದಿಲ್ಲ, ಅವರ ಚರಿಷ್ಮಾವೇ ಬೇರೆ, ಅವ್ರು ಏನಿದ್ರು ನೇರಾನೇರವಾಗಿ ಹೇಳಿಬಿಡ್ತಾರೆ. ಅವರೆಲ್ಲದಕ್ಕೂ ಕೂಡ ಡೋಂಟ್ ಕೇರ್ ಹೇಳುವಂಥ ನಾಯಕ, ನೋಡೋದಕ್ಕೆ ಸೌಮ್ಯವಾಗಿ ಕಂಡರೂ ಕೂಡ ಬಹಳ ಒಂದು ಅಟ್ಯಾಕಿಂಗ್ ಸ್ವಭಾವದ ವ್ಯಕ್ತಿತ್ವ. ಅವ್ರು ಇದನ್ನೆಲ್ಲ ಹೇಗೆ ಸ್ವೀಕರಿಸಿದ್ರು? ಪ್ರಧಾನಿ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಹೇಳ್ತಾ ಇದ್ರೆ ಅವ್ರು ಹೇಗೆ ಸ್ವೀಕರಿಸಿದ್ರು ಅಂತ ಕೇಳಬಹುದಲ್ವಾ? ಮಿತ್ರರೇ, ಪುತಿನ್ ಇದನ್ನೆಲ್ಲ ಬಹಳ ಶಾಂತವಾಗಿ ಸ್ವೀಕರಿಸಿದ್ರು, ನಗುಮುಗದಿಂದಲೇ ಎಲ್ಲೋದನ್ನು ಸ್ವೀಕರಿಸಿದ್ರು, ಅವ್ರು ಯಾವುದಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಯಾಕೆ ಗೊತ್ತಾ ಮಿತ್ರರೇ? ಪ್ರಧಾನಿ ನರೇಂದ್ರ ಮೋದಿ ಆರ್ಡರ್ ಮಾಡಿಲ್ಲ, ಇಬ್ಬರು ಸ್ನೇಹಿತರ ನಡುವೆ ಮಾತುಕತೆ ಆಗ್ತಾ ಇರುವಂಥದ್ದು. ಮೋದಿ ಹೇಳ್ತಾರೆ, ನಮ್ಮ ನಿಮ್ಮ ಭೇಟಿ ಬಹಳ ವರ್ಷದಿಂದ ಆಗ್ತಾ ಇದೆ, ನಾನು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗಲಿಂದಲೂ ಕೂಡ ನಿಮ್ಮನ್ನು ಭೇಟಿಯಾಗಿದ್ದೀನಿ, ನಮ್ಮ ಸ್ನೇಹ ಇನ್ನಷ್ಟು ಮುಂದುವರಿಬೇಕು ಅಂತ ಮೋದಿ ಹೇಳ್ತಾರೆ. ಪುತಿನ್ ಕೂಡ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಇಂತಹ ಸ್ನೇಹದ ನಡುವೆ ಸಲಹೆ ಕೊಡೋದು ಕಾಮನ್. ಮಿತ್ರರೇ, ನಿಮ್ಮ ಸ್ನೇಹಿತ ಯಾವುದೊಂದು ತಪ್ಪು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಆಗ ನೀವೇನು ಮಾಡ್ತೀರಿ? ಒಂದು ಸಲಹೆಯನ್ನು ಕೊಡ್ತೀರಿ, ನೀನು ಮಾಡ್ತಾ ಇರುವಂಥದ್ದು ತಪ್ಪು, ನೀನು ತಿದ್ದುಗೋ, ನೀ ಹೀಗೆ ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ನೀವು ಸಲಹೆ ಕೊಡ್ತೀರಿ. ಸಲಹೆ ಕೊಡೋದಕ್ಕೆ ನಿಮಗೆ ಅಧಿಕಾರ ಇದೆ, ಆದರೆ ಆರ್ಡರ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ನಿಮ್ಮ ಸ್ನೇಹಿತನಿಗೆ ನೀವು ಸಲಹೆ ಕೊಡೋದು ಬಿಟ್ಟು ನೀವು ಆರ್ಡರ್ ಮಾಡಿ, ಇಲ್ಲ ನೀ ಈ ರೀತಿ ಮಾಡಬೇಕು, ನೀ ಈ ರೀತಿ ಮಾಡಿ ತಪ್ಪು, ನಾನು ಇದನ್ನು ಒಪ್ಪೋದಿಲ್ಲ ಅಂತ ನೀವು ಮಧ್ಯಪ್ರವೇಶ ಮಾಡಿದ್ರೆ ಆಗ ಜಗಳ ಆಗುತ್ತೆ. ಈಗ ಮೋದಿ ಮಾಡಿರುವಂಥದ್ದು ಸಲಹೆ ಕೊಡುವಂಥ ಕೆಲಸ. ಪುತಿನ್ ಕೂಡ ಇದನ್ನು ಬಹಳ ಆತ್ಮೀಯವಾಗಿ ಸ್ವೀಕರಿಸಿದ್ರು. ಅನಿವಾರ್ಯತೆ ಕೂಡ ಪುತಿನ್ಗಿದೆ, ಯಾಕೆಂದರೆ ಇವತ್ತು ರಷ್ಯನ್ರು ಏನು ಅಂದ್ಕೊಂಡಿದ್ದಾರೆ, ಭಾರತ ರಷ್ಯಾದ ಅತ್ಯಾಪ್ತ ದೇಶ, ಭಾರತ ರಷ್ಯಾಗೆ ಹೆಲ್ಪ್ ಮಾಡ್ತಾ ಇದೆ, ಭಾರತ ರಷ್ಯಾ ಆರ್ಥಿಕತೆಗೆ ಪೂರಕವಾಗಿದೆ ಅಂತ ರಷ್ಯನ್ನರು ಅಂದ್ಕೊಂಡಿದ್ದಾರೆ. ಈಗ ಭಾರತವೂ ಕೂಡ ರಷ್ಯಾ ವಿರುದ್ಧವಾಗಿದೆ, ಕಾರಣ ಉಕ್ರೇನ್ ವಾರು ಅಂತ ಏನಾದರೂ ಗೊತ್ತಾದರೆ ರಷ್ಯನ್ನರು ಪುತಿನ್ ವಿರುದ್ಧ ಇನ್ನಷ್ಟು ತಿರುಗಿಬಿಡಬಹುದು. ಹೀಗಾಗಿ ಪುತಿನ್ ಇದನ್ನು ಬಹಳ ಆತ್ಮೀಯವಾಗಿ ಸ್ವೀಕರಿಸಿದ್ರು, ನಗನಗುತ್ತಾನೆ ಮಾತನಾಡಿದ್ರು, ಮೋದಿಗೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು. ಈ ಬಗ್ಗೆಯೂ ಕೂಡ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ. ಮೋದಿ ಹೀಗೆ ಹೇಳಿದ್ರು ಅಂತ ಪುತಿನ್ ಏನೋ ಸಿಟ್ಟುಕೊಂಡಿಲ್ಲ, ಬದಲಾಗಿ ಅವ್ರು ಏನು ಹೇಳಿದ್ರು ಗೊತ್ತಾ, ಅವ್ರು ಮಾತನಾಡುವಂಥ ಸಂದರ್ಭದಲ್ಲಿ, ನಾಳೆ ನಿಮ್ಮ ಬರ್ತ್ಡೇ ಇದೆ, ನನಗದು ಗೊತ್ತು, ನಮ್ಮ ರಷ್ಯಾದ ಸಂಪ್ರದಾಯದ ಪ್ರಕಾರ ನಾವು ಮೊದಲನೇ ದಿನ ವಿಶ್ ಮಾಡೋದಿಲ್ಲ, ನಾವು ಬರ್ತ್ಡೇ ದಿನನೇ ವಿಶ್ ಮಾಡ್ತೀವಿ, ನನಗೆ ನೆನಪಿದೆ, ನಾಳೆ ನಾನು ನಿಮಗೆ ವಿಶ್ ಮಾಡ್ತೀನಿ ಅಂತ ನಗನಗುತ್ತಾ ಆತ್ಮೀಯವಾಗಿ ಹೇಳಿದ್ರು. ಇದರ ಅರ್ಥ ಏನು ಅಂತಂದರೆ, ಭಾರತ ರಷ್ಯಾಗೊಂದು ಸಲಹೆ ಕೊಟ್ಟಿದೆ, ಪುತಿನ್ ಕೂಡ ಅದನ್ನು ಆತ್ಮೀಯವಾಗಿ ಸ್ವೀಕರಿಸಿದ್ದಾರೆ. ಈ ಮೂಲಕ ಭಾರತ ಜಗತ್ತಿಗೆ ತನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದೆ.
ನಮ್ಮ ಮೇಲೇನು ಗೂಬೆ ಕೂರಿಸುವಂತ ಯತ್ನ ಮಾಡ್ತಾ ಇದ್ರು. ಇದಕ್ಕೆಲ್ಲ ಪ್ರಧಾನಿ ನರೇಂದ್ರ ಮೋದಿ ತೆರೆ ಎಳೆದಿದ್ದಾರೆ. ಮಿತ್ರರೇ, ಇದಿಷ್ಟು ಮೋದಿ ಹಾಗೂ ಪುತಿನ್ ಭೇಟಿಯ ವಿಚಾರ. ಆ ಸಂದರ್ಭದಲ್ಲಿ ಮೋದಿ ಏನು ಮಾತನಾಡಿದ್ರು ಅನ್ನೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.